ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ದೀವಿ ಹಲಸಿನಿಂದ ರವಾ ಫ್ರೈ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ದೀವಿ ಹಲಸಿನ ರವಾ ಫ್ರೈ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ನೋಡಿ, ನಮಗೆ ಬೇಕಾದ ದೀವಿ ಹಲಸನ್ನು ಕೊಯ್ದುಕೊಂಡು ಬರುವ ನಾವು. ಇದು ನೋಡಿ, ಇದೀಗ ಹದ ಬೆಳೆದಿದೆ, ಇದನ್ನು ಕೊಯ್ತಾ ಇದ್ದೇನೆ. ನಮಗೆಷ್ಟು ಬೇಕೋ ಅಷ್ಟೇ ಕೊಯ್ದುಕೊಳ್ಳುವ. ನಮ್ಮ ಮನೆಯಲ್ಲಿ ಮರದಲ್ಲಿ ಇರುವ ಕಾರಣ ಬೇಕಾದಷ್ಟು ನಾನು ಕೊಯ್ದುಕೊಳ್ತೇನೆ. ದೀವಿ ಹಲಸಿನ ತವಾ ಫ್ರೈ ಮಾಡಲಿಕ್ಕೆ ಒಂದು ದೀವಿ ಹಲಸನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಳುವ. ಪೀಲರ್ನಿಂದ ತೆಳ್ಳಗೆ ಸಿಪ್ಪೆ ತೆಗೆದ್ರೆ ಸಾಕು, ತುಂಬ ದಪ್ಪ ತೆಗಿಬೇಕು ಅಂತೇನಿಲ್ಲ. ಇದು ಪೀಲರಲ್ಲಿ ನೋಡಿ ಆರಾಮಾಗಿ ಬರ್ತದೆ ಸಿಪ್ಪೆ. ಚೂರಿಯಿಂದ ಕೂಡ ತೆಗಿಬೋದು, ನಿಮಗೆ ಯಾವುದ್ರಲ್ಲಿ ಇಸಿ ಆಗ್ತದೆ ಅದರಿಂದ ತೆಗೀರಿ. ಸಿಪ್ಪೆ ತೆಗೆದು ನೀರಿಗೆ ಹಾಕಬೇಕಾಗ್ತದೆ ಇದನ್ನು, ಇಲ್ಲದಿದ್ದರೆ ಅದು ಕಪ್ಪಾಗ್ತದೆ. ಇದರಲ್ಲಿ ನೋಡಿ ಒಂಥರ ಮೇಣದ ಥರ ಇರ್ತದೆ ಇದರಲ್ಲಿ. ಇದನ್ನು ಈಗ ಚೆನ್ನಾಗಿ ತೊಳ್ಕೊಳ್ತೇನೆ ಫಸ್ಟಿಗೆ. ಇದನ್ನು ಈಗ ಅರ್ಧ ಭಾಗ ಮಾಡಿಕೊಂಡು ಈ ಹಾಳಾಗಿರೋ ಪಾರ್ಟನ್ನೆಲ್ಲ ತೆಗೆದುಕೊಳ್ಳುವ. ತೆಳ್ಳಗೆ, ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ಫ್ರಂಟ್ ಪಾರ್ಟ್ ಬೇಡ. ನೋಡಿ ಈ ಥರ ತೆಳ್ಳಗೆ ಕಟ್ ಮಾಡಿಕೊಳ್ಬೇಕು ಇದನ್ನು. ತುದಿಯ ಹಾಗೂ ಕೊನೆಯ ಪಾರ್ಟ್ ಬೇಡ. ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಇದನ್ನು ಈಗ ನಾವು ಮ್ಯಾರಿನೇಟ್ ಮಾಡಬೇಕು, ಹಾಗಾಗಿ ಇದಕ್ಕೀಗ ಸ್ವಲ್ಪ ಹುಡಿ ಅಥವಾ ನೀವು ಮುದ್ದೆ ಹಿಂಗೆ ಹಾಕೋದಾದ್ರೆ ಅದನ್ನು ಕರಗಿಸ್ಕೊಳ್ಬೇಕು. ಸ್ವಲ್ಪ ಅರಶಿನ, ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಟೀಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತೇನೆ, ಒಂದು ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲಿ ನಿಮಗೆ ನೀವು ಗರಂ ಮಸಾಲ, ಚಾಟ್ ಮಸಾಲ, ನಿಮಗೇನು ಮಸಾಲ ಬೇಕೋ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಏನು ಹಾಕ್ತಾ ಇಲ್ಲ ಇವತ್ತು, ಇವಿಷ್ಟನ್ನೇ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಇದನ್ನು ಈಗ ಅರ್ಧ ಗಂಟೆ ನಾವು ಉಪ್ಪು ಖಾರ ಹುಳಿ ಎಳ್ಕೊಳ್ಳಿಕ್ಕೆ ಬಿಡಬೇಕೀಗ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಕ್ಕಿ ಹುಡಿ ಅಥವಾ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅಂತ ನೀವೇನು ಹೇಳ್ತೀರಿ ಅದು ಸಣ್ಣ ರವೆ, ಅದರಲ್ಲಿ ಅದ್ದಿ ತವಾದ ಮೇಲೆ ಇಟ್ಟು ನಾವು ಕಾಯಿಸ್ಕೊಳ್ಳೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದೊಂದು ಪೀಸಿಗೆ ಕೂಡ ಅದು ಚೆನ್ನಾಗಿ ಎಳ್ಕೊಳ್ಬೇಕು, ಆ ಥರ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಎರಡು ಮೂರು ನಿಮಿಷ ಹೀಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ತುಂಡುಗಳಿಗೆ ಕೂಡ ಸರಿಯಾಗಿ ಎಳ್ಕೊಳ್ತದೆ, ಇಲ್ಲದಿದ್ದರೆ ಒಂದೊಂದರಲ್ಲಿ ಜಾಸ್ತಿ ಒಂದೊಂದರಲ್ಲಿ ಕಡಿಮೆ ಇರ್ತದೆ. ನೋಡಿ ಈ ಥರ ಇದನ್ನು ಹೀಗೆ ಅರ್ಧ ಗಂಟೆ ಹೀಗೆ ಬಿಟ್ಟು ಬಿಡುವ. ಅದು ಸ್ವಲ್ಪ ನೀರು ಬಿಟ್ಕೊಳ್ತದೆ, ಉಪ್ಪು ಹಾಕಿದೇವಲ್ವ, ಹಾಗಾಗಿ. ಇದೀಗ ರೆಡಿ ಆಯಿತು. ಇದನ್ನು ಒಂದು ಅರ್ಧ ಗಂಟೆ ಈಗ ಮುಚ್ಚಿಡುವ. ನೆನೆಸಿಟ್ಟಂತಹ ದೀವಿ ಹಲಸು ಅಥವಾ ಮ್ಯಾರಿನೇಟ್ ಮಾಡಿದ ದೀವಿ ಹಲಸಿಗೆ ಒಂದೆರಡು ಸ್ಪೂನು ಸಣ್ಣ ರವೆ ಹಾಕ್ಕೊಳ್ಳುವ. ಜಾಸ್ತಿ ಬೇಡ, ಒಂದೆರಡು ಸ್ಪೂನಷ್ಟು ಸಾಕು.
ಇದೀಗ ರವೆ ಎಲ್ಲ ಹೋಳಿಗೆ ಕೂಡ ಹಿಡ್ಕೊಳ್ಳೋ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಹಾಕಲಿಕ್ಕಿಲ್ಲ ಇದಕ್ಕೆ, ಎಷ್ಟು ಬೇಕಾದ್ರಲ್ಲಿರುವ ನೀರೇ ಸಾಕು. ರವೆ ಸರಿಯಾಗಿ ಎಲ್ಲ ಹೋಳಿಗೆ ಕೂಡ ಅಂಟಿಕೊಳ್ಬೇಕು. ನಿಧಾನವಾಗಿ ಮಿಕ್ಸ್ ಮಾಡಿ, ನಾವು ತೆಳ್ಳಗೆ ಹೆಚ್ಚಿರ್ತೇವೆ ಹಾಗಾಗಿ ಅದು ಹುಡಿಯಾಗಬಾರ್ದು. ನೋಡಿ ಪ್ರತಿಯೊಂದಿದಕ್ಕೂ ಹೀಗೆ ಅಂಟಿಕೊಳ್ಬೇಕಿದು. ದೀವಿ ಹಲಸಿನ ರವಾ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ನಾವೀಗ. ಎಣ್ಣೆ ಬಿಸಿಯಾಗಲಿಕ್ಕಿಟ್ಟು ಎಲ್ಲವನ್ನು ಕೂಡ ರೆಡಿ ಮಾಡಿಕೊಳ್ಳುವ. ಸರಿಯಾಗಿ ರವೆ ಅಂಟಿಕೊಳ್ಬೇಕು ಎರಡು ಕಡೆ ಕೂಡ. ಇದನ್ನು ನಾವು ಡೀಪ್ ಫ್ರೈ ಮಾಡ್ತಾ ಇದ್ದೇವೆ. ತವಾ ಫ್ರೈ ಹೇಗೆ ಮಾಡೋದು ಅಂತೇಳಿ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇವೆ. ಇವತ್ತು ನಾವು ರವಾ ಫ್ರೈ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇವೆ. ಇದರಲ್ಲಿ ತುಂಬ ವೆರೈಟಿ ಕೂಡ ಮಾಡಲಿಕ್ಕೆ ಆಗ್ತದೆ. ಡೀಪ್ ಫ್ರೈ ಇಷ್ಟ ಇಲ್ಲದವರು ಓವೆನಲ್ಲಿ ಇಟ್ಟು ಕೂಡ ಮಾಡಿಕೊಳ್ಬೋದು. ನಾನು ಮಾಡಲಿಲ್ಲ, ಹೇಗಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಇಲ್ಲ ಏರ್ ಫ್ರೈಯಲ್ಲಿ ಒಳ್ಳೆಯದಾಗ್ತದೆ. ಇದು ಹೀಗೆ ಮಾಡಿ ಇಟ್ಕೊಳ್ಳೋದ್ರಿಂದ ಇದರಲ್ಲಿ ಉಳಿದಿರೋ ಮಸಾಲೆ ಇದ್ರೆ ಇದಕ್ಕೆ ಹಚ್ಬೋದು, ಅದಕ್ಕೋಸ್ಕರ ನಾನು ಹಾಗೆ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಹೀಗೆ ಮಾಡಿ ಇಟ್ಕೊಳ್ಳೇಬೇಕು ಅಂತೇನಿಲ್ಲ, ಸೀದಾ ಇದರಿಂದ ಎಣ್ಣೆಗೆ ಹಾಕ್ಕೊಳ್ಬೋದು. ನಾನು ಉಳಿದಿರೋ ಮಸಾಲೆ ವೇಸ್ಟ್ ಆಗೋದು ಬೇಡ ಅಂತೇಳಿ ಹೀಗೆ ಉಳಿದ ಮಸಾಲವನ್ನು ಹೀಗೆ ಹಚ್ಚಿ ಇಟ್ಕೊಳ್ತಾ ಇದ್ದೇನೆ. ಅದು ರುಚಿ ಕೂಡ ಆಗ್ತದೆ, ಯಾಕೆಂದರೆ ಅದರಲ್ಲಿ ಖಾರ ಉಪ್ಪೆಲ್ಲ ಇದೆಯಲ್ಲ, ಹಾಗಾಗಿ ಅದು ರುಚಿ ಕೂಡ ಆಗ್ತದೆ ಅದಕ್ಕೋಸ್ಕರ. ನೋಡಿ ಈ ಥರ ಎಲ್ಲವನ್ನು ಕೂಡ ಮಾಡಿಟ್ಕೊಳ್ಳುವ. ಕಾಯಲಿಕ್ಕಿಟ್ಟ ಎಣ್ಣೆ ಕಾದಿದೆ, ಈಗ ಇದನ್ನು ಮುಂದೆ ಬಿಡ್ತೇನೆ. ನೀವು ಅಂಟಿಸಿದ ರವೆಯನ್ನು ಸರಿಯಾಗಿ ಪ್ರೆಸ್ ಮಾಡಿಕೊಳ್ಳಿ, ಇಲ್ಲದಿದ್ದರೆ ನೀವು ಎಣ್ಣೆಗೆ ಹಾಕುವಾಗ ಅದು ಬಿಟ್ಕೊಳ್ತದೆ. ಆಮೇಲೆ ನೀವು ಎಣ್ಣೆಗೆ ಹಾಕಿದ ಕೂಡಲೇ ಅದಕ್ಕೆ ಸೌಟ್ ಹಾಕಬೇಡಿ, ಒಂದು ಎರಡು ನಿಮಿಷ ಅದು ಶೇಪ್ ಇಟ್ಕೊಳ್ಳಿಕ್ಕೆ ಬಿಡಿ ಅದನ್ನು. ಹಾಗೆಯೇ ಒಮ್ಮೆಗೆ ಎಷ್ಟು ಹಿಡಿಯುತ್ತದೆ ಅಷ್ಟು ಹಾಕ್ಕೊಳ್ಳುವ. ಒಂದೆರಡು ನಿಮಿಷ ಆಯ್ತು, ಈಗ ಇದನ್ನು ಅಗುಚಿ ಹಾಕಿ ಬೇಯಿಸ್ಕೊಳ್ಳುವ. ಎರಡು ಕಡೆ ಕೂಡ ಗರಿ ಗರಿ ಆಗೋವರೆಗೆ ಬೇಯಿಸಿದರೆ ನಮ್ಮ ದೀವಿ ಹಲಸು ರವಾ ಫ್ರೈ ರೆಡಿ ಆಗ್ತದೆ. ಮೀಡಿಯಂ ಉರಿಯಲ್ಲಿ ಎರಡರಿಂದ ಮೂರು ನಿಮಿಷ, ಅಲ್ಲದರೆ ನಿಮಗೆ ಎಷ್ಟು ಇದು ಗರಿ ಗರಿ ಎಷ್ಟು ಆಗಬೇಕು ಅಷ್ಟು. ಕೆಲವರಿಗೆ ಇದು ಮೆತ್ತಗೆ ಬೇಕಾಗ್ತದೆ, ಕೆಲವರಿಗೆ ಗರಿ ಗರಿ ಇಷ್ಟ ಆಗ್ತದೆ. ನಿಮ್ಮನೇಲಿ ಹೇಗೆ ಇಷ್ಟ ಆಗ್ತದೆ ಹಾಗೆ ತೆಗೀರಿ. ಇದು ನೋಡಿ ಈಗ ಇದಾಗ್ತಾ ಬಂತು, ಹದ ಮೆತ್ತಗೆ ಉಂಟಿದು, ತುಂಬ ಗರಿ ಗರಿ ಆಗಲಿಲ್ಲ. ತುಂಬ ಗರಿ ಗರಿ ಬೇಕು ಅಂತ ಹೇಳೋರು ಇನ್ನೊಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ಇದು ನೋಡಿ ಇದು ರೆಡಿ ಆಯಿತು, ಇದನ್ನು ತೆಗೆಯುವ. ಈಗ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನೀವಿನ್ನೂ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇವೆ. ಧನ್ಯವಾದಗಳು.